ಅವಳಿದ್ದೇನಿರೋನು ಸ್ವಂತ ಬೊಗ್ಗಕ್ಕೆ ಆಗಲ್ಲಪ್ಪ ಬೊತ್ತ ಬತ್ತ ಎಂತ ಆತದೇನ ನೀರ್ ಕುಡಿಯೋಣ ಅಂತ ಬಂದೇನೆ ಏನು ಸ್ವಂತ ಹಿಡ್ಕೊತದೆ ಓ ಅಮ್ಮ ಇಲ್ಲಿದ್ದೀಯೇನೆ ನಾನು ಒಲ್ಲೆಲ್ಲ ಹುಡುಕ್ತಿದ್ದೀನಿ ಅಲ್ಲೆಂತ ಮಾಡ್ತಿದ್ದೀಯ ಅಮ್ಮ ಬೊಕ್ಕಿಂಡ ಇಲ್ಲ ನೀರ್ ಕುಡಿಯೋಣ ಅಂತ ಹೇಳಿ ಅಲ್ಲ ನೀರ್ ಮಾಡ್ಕೊಳಕಂತ ಹೋಗಿದ್ದೆ ಬೆಳಿಗ್ಗೆ ಎದ್ದಳು ಒಂದ್ ಲೋಟ್ ನೀರ್ ಕುಡ್ಕೊಂಡೇ ಇದ್ರೆ ಸಮ ಆಗಲ್ಲ ನೀರ್ ಕುಡ್ಕೊಂಡು ಒಂದ್ ಲೋಟ್ ಕಾಫಿ ಕುಡಿಬೇಕಲ್ಲ ಅಂತ ಧ್ಯಾನ ಮಾಡ್ತಾ ನೀ ಎಂತಕೆ ನಾನು ಎಂತ ಕುಡ್ತಿದ್ದೀನಾ

ನಿಂಗೆಣ್ಣೇನ ಬಂದ ಹೇಳಾರಂತೆ ಸೆಟ್ಲ್ಮೆಂಟಿಗೆ ಹೋಗರಂತೆ ಅವತ್ತೇ ಹೇಳಿನಿ ಯಾರು ಸುದ್ದಿ ಬೇಡ ನಿಮಗೆ ನಿಮ್ಮ ಕೆಲಸ ನೀವತ್ತ ಹಂಗಿರಿ ಅಂತ ಆಯ್ ಇವರು ಅನಿಲನಪ್ಪ ಅಮ್ಮ ಏನು ಹಂಗೆ ಬೈಯೋಲ್ಲಂತೆ ಎಲ್ಲರಿಗೂ ಬಿಲ್ಕುಲ್ ತರೋದೇ ಇಲ್ಲ ಹುಡುಗಿನ ಅಂತ ಕೂತಾರಂತೆ ಅದ್ರ ಮಧ್ಯೆ ಇವರು ನೆನಂತಕ್ಕೆ ಹೋಗ್ಬೇಕು ಸೆಟ್ಲ್ಮೆಂಟಿಗೆ ಅಲ್ಲ ಸಾರ್ ಬಾಡಿ ಅಂತ ನಾತಂತ ಆಡ್ತೀಯೇ

ನಾಳೆ ಏನಾದ್ರು ಅವ್ರವ್ರ ಮನೆಯಲ್ಲಿ ಯಾಕೆ ಹಿಡ್ಕೊಂಡು ನಮ್ಮ ತಲೆ ಮೇಲೆ ಬರ್ಲಿ ಯಾವಾಗ ಹೇಳ್ತೀನಿ ಕರೀತಾರೆ ದಿನ ಬೆಳಗಾದ್ರೆ ಪಂಚತ್ಗೆ ಹೋತಿರ್ಬೇಕು ಎಂತ ಪಂಚತ್ಗೆ ಅಂತ ಕರಿತಾರೆ ಹಂಗೆ ಪಂಚತ್ಗೆ ಕರೆಯೋದಾದ್ರೂ ನಿನ್ನ ಇದಕ್ಕೆ ನಮ್ಮ ಮನೇಲಿ ದಿನಾನು ಪಂಚತ್ಗೆ ಆತಿರ್ಬೇಕು ನಿನ್ನೆ ಸುಧಾರಿಸ್ಕೊಂಡು ಹೋಗಿವಿ ಅಂದ್ಮೇಲೆ ಅದನ್ನ ಸುಧಾರಿಸ್ಕೊಂಡು ಹೋತಾರ ಬಿಡ ಅಂತ ಆಗಲ್ಲ ನೋಡಿ ಇಂಥದ್ದೇ ಮಾತಾಗಲ್ಲ ಅಂತ ಹೇಳೋದು ಎಂತ ನಾನು ಸುಧಾರಿಸ್ಕೊಂಡು ಹೋಗದ್ ನೀವ ಎಂತ ಮಾಡೇನ್ರಿ ನಾನು ಅಂತದ್ದಾ ಹ್ಞೂ ಆಗಲಿ ಆಗಲಿ ಯಾರದ್ದು ಮನೆ ವಿಚಾರಕ್ಕೆ ನಮ್ಮ ಮನೇಲಿ ಮತ್ತೆ ಯಾಜಕ್ಕೆ ಹಿಡ್ಕೊಳೋದು ಬೇಡ ನಿಮ್ಮ ಕೆಲಸ ಏನಾದ್ರೆ ಅಷ್ಟು ನೋಡ್ತೇಳಿ

ಅಲ್ಲ ಆಗೋಲ್ಲ ಅಂತೇಳಿ ಒತ್ತಿಗೆ ಕಾಟ ತಡಿಯೋಕ್ಕಾಗ್ದೆ ನಾ ಬಂದ್ರೆ ನಾ ಬಂದಾಗ್ಲೇ ನೀವು ಹೋಗಿಲ್ಲ ಅಲ್ಲಿಗೆ ಕರ್ಕೊ ಬರಕ್ಕೆ ಅಂತ ಹಾಂ ಹಂಗಾರ ಕೇಳಿಸ್ತಾ ಕೇಳಿಸ್ತಾನ ಜಾಸ್ತಿ ಕಾನೂನ ಮಾಡಿದ್ರೆ ಮೊನ್ನೆ ಪಾರ್ಟಿ ಮಾಡಿದ ವಿಚಾರ ಹೇಳ್ತೀನಿ ಈಗ ಹೇಳ ಓ ಅದನ್ನು ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಣ ನೀ ಎಲ್ಲಿದ್ದೀಯಾ ಎಲ್ಲಿದ್ದೀಯನ ಅಮ್ಮನ ಹತ್ರ ಹೇಳಾಗಿದೆ ಮೊನ್ನೆನೇ ಹೇಳಿನ ನಾನು ಸ್ವಲ್ಪ ಹೊತ್ತು ಬೈತು ಆಮೇಲೆ ಸುಮ್ಮನಾತು ಗೊತ್ತಾ ಅಲ್ಲ ಈಗಷ್ಟೇ ಇಲ್ಲಿಂದ ಹೋಗಿನ ಅದ ಮೈಕಾಗ ಬಂದಂಗ ಬಂದಿಯಲ್ಲ ಎಷ್ಟೊತ್ತಿಗೆ ಬಂದಿಲ್ ಕೂತೆ ನಾನ್ ಹಂಗರ ಒಲ್ಲೆಲ್ಲ ಹೋಗ್ಯದ ಅಂತ ಹೇಳಿ ಹೂವಿನ ಗಿಡದ ಬಿಡದಲ್ಲೆಲ್ಲ ಹೋಗಿ ನೋಡ್ತೀನಿ ಎಲ್ಲಿ ನೋಡಿದ್ರು ಇಲ್ಲ ಎಂತ ಕಥೆಯಪ್ಪ ಅಂತ ನೋಡ್ತಿದ್ದೀನಿ ನಾ ಕೇಳ ಕಾಪಿ ಕೊಡುವಂತ ಪಕ್ತ ಎಷ್ಟತಿ ಕಾಪಿ ಕುಡಿತೀರಿ ಎಷ್ಟೊತ್ತಿ ಕಾಪಿ ಕುಡಿತೀರಿ ಅಂತೀಯ ಬೆಳಗ್ಗೆ ಒಂದು ತಟ್ಟು ಕೊಡದಿದ್ ಬಿಟ್ರೆ ಮತ್ತೆಲ್ಲಿ ಕೊಡ್ತೀನಿ

ಅಲ್ಲ ಅದನ್ನೆಲ್ಲ ಯಾಂತ ಜ್ಞಾನ ಮಾಡ್ತಿದ್ದೀಯ ಈಗ ಭಾಳ ನೀರು ಸೇದ್ ಕೊಟ್ಟಿನಿ ಮತ್ತೆ ಕೊಟ್ಟಿನಪ್ಪ ಏನು ಸ್ವಲ್ಪ ಆಸೆ ಮಾಡ್ತಿದ್ದೆ ನಾನು ನಿನ್ನ ನೋಡಿ ನೋಡಿ ನಿಮ್ಮ ಅಪ್ಪನ ಮಾತು ಕೇಳಿ ಹೆಂಗೆ ಹೇಳ್ತಾ ಇದ್ದಾರೆ ಎಷ್ಟು ಆಸೆ ಮಾಡ್ತಿದ್ದೆ ಅಂತ ನಿಮಗೆ ಯಾವತ್ತಾರು ಆ ಥರ ಏನಾದ್ರು ಹೇಳಿ ಗೊತ್ತಾ ಹೇಳಿ ಗೊತ್ತಿಲ್ಲ ಆದರೂ ಆಸೆನೇ ಮಾಡಿ ಗೊತ್ತಿಲ್ಲ ನಾನು ನಿನ್ನ ಎಷ್ಟು ಆಸೆ ಮಾಡಲ್ಲ ಹ್ಞೂ ಎಲ್ಲ ಬಾಯಿ ಮೇಲಕ್ಕೆ ಮುಂದೆ ಎಲ್ಲಿಗಾರು ಕರ್ಕೊಂಡು ಹೋಗಿ ಅಂದರೂ ಕರ್ಕೊಂಡು ಹೋಗಲ್ಲ ಎಂತಾರೊಂದು ಕೊಡ್ಸಿ ಅಂದ್ರೆ ಕೊಡ್ಸ್ತಿರ್ಲ ಅಲ್ಲ ಅದು ಯಾವ ಬಾಯಲ್ಲಿ ಹೇಳ್ತೀಯ ಎಂತ ಕೊಡ್ಸಲ ಅಂತ ಹೇಳಿ ಅಂತ ವಾಲೆ ಜುಮ್ಕಿನೇ ಕೊಡ್ಸ್ ಕರ್ಕೊ ಬಂದಲ್ಲ ಮಾರತಿ ಇಲ್ಲಿಂದ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿ ನೀ ಅದನ್ನ ಇಟ್ಕೊಂಡ್ಲಾ ನಾ ಎಂತ ಮಾಡಲಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಿರ್ಬೇಡಿ ಮರ ಹಂಗ ನೀವು ನಾನು ಆಸೆ ಮಾಡದೆ ಹೋದ ಗ್ಯಾರಂಟಿ ಆಸೆ ಮಾಡದೆ ಹೋದಾದ್ರೆ ಕಪ್ಪಕ್ಕೆ ಹೋಗೋದು ಪಿಚ್ಚರ್ ನೋಡ್ಕೆ ಬರಂದ್ರೆ ಇನ್ನು ಬೆಳಗಾದ್ರೆ ಟಿವಿಲಿ ನೋಡ್ತಿರ್ತೀಯ ಮರತಿ ಪಿಕ್ಚರ್ ಕೊಪ್ಪಕ್ಕೆ ಹೋಗಿ ನೋಡೋದೊಂದು ಎಂತ ಅದೆ ಸುಮ್ಮನೆ ಬೇಡ ಅದಕ್ಕೆ ಹೇಳಿದ್ದು ಹಂಗಾರ ನೋಡಿ ನಿಮ್ಮ ಅಮ್ಮ ಏನಾರು ಈಗ ಕೊಪ್ಪಕ್ಕೆ ಹೋಗೋಣ ಪಿಕ್ಚರ್ ನೋಡೋಣ ಅಂದ್ರೆ ನಿಮ್ಮ ಅಪ್ಪ ಹೊರಡದೇ ಇದ್ರೆ ಬೇಕಾದ್ರೆ ಕೇಳಿ ಬೇರೆ ಜಾನ ಯಾರು ಇಲ್ಲ ಅಂಬಗ ನಾನು ಆ ಕ್ಯಾಪ್ ನಿಂಗಣ್ಣ ಇಬ್ಬಯ್ಯ ಎಂತ ನಾ ಮಾತಾಡ್ತೀನಿ ಮಂಜಪ್ಪನ ಹತ್ರ ನಾ ಮಾತಾಡ್ತೀನಿ ಗಣ ಮಾಡಿ ಕಿವಿ ಇವ್ರದ್ದು ಆ ನಿಂಗಣ್ಣನ್ ಕ್ಯಾಪ್ತ ಅಂತ ಅದ ಎಂತ ಅವ್ರ ಹತ್ರ ಎಂತ ಕೇಳ್ತೇನೆ ಅವ್ರು ಯಾರು ಬತ್ತಾರಂತ ಬಹಳ ಜನ ಕೊಂಡ್ ಹಾಕೊಂಡರೆ ಈ ಮಗಿನ ಮೇಲೆ ಆ ಯಾರು ಒಬ್ಬ ಕಣ್ಣು ಹಾಕೊಂಡಾನೆ ನೋಡಿದ್ರೂ ಅನಿಲ್ ಗುಡ್ಗನ್ ಮೇಲೆ ಒಬ್ಳು ಕಣ್ಣು ಹಾಕಿಂಡದೆ ಬೇಗ ಇದು ಮಾಡೋದು ಒಳ್ಳೇದು ಅವ್ರನ್ನ ಕೇಳ್ಬೇಡ ಮತ್ತೆ ಸೆಟ್ಲ್ಮೆಂಟ್ ತಪ್ಸಕ್ಕದಾರ ಎಲ್ಲಾರು ಬಂದು ನಿಮ್ಮಪ್ಪ ಹೆಂಗ ಹೋತಾರಂತಲ್ಲಿಯ ನೀವು ಬೇಡ ಸೆಟ್ಲ್ಮೆಂಟಿಗೆ ಅವರೇ ಹೋಗ್ಲಿ ಸುಮ್ಮನೆ ಇಲ್ದಿದ್ದ ಇದನ್ನೆಲ್ಲ ಎಂತಕ್ಕೆ ಮೈ ಮೇಲೆ ಹೇಳ್ಕೊತಿರ್ರಿ ನೀವು ಅಲ್ಲ ಅನಿಲ್ ವಿಚಾರದಲ್ಲಿ ಹಂಗೆ ಮಾತಾಡೋಕೆ ನಿಂಗೆ ಮನ್ಸಾರೋ ಬರ್ತದಲ್ಲೇ ಅವಂಥರ ಬೇರೆಯವ್ರು ಇದ್ದಂಗೆ ಅದ ನಾನೇ ನಮ್ಮ ಮನೆ ಮಗಿ ಇದ್ದಂಗಿಲ್ಲನೇ ನನ್ನ ತಮ್ಮನೇ ಆಗಿದ್ರು ನಾನೀಗ ಹೋತಿರ್ಲ ಬೇರೆ ಯಾರನ್ನ ಹೋಗಿ ಅಂತ ಬಿಡ್ತಿದ್ನಾ ಬೇರೆ ಯಾರು ಹೋಗೋದಲ್ಲ ನಿಮ್ಮ ಅಪ್ಪನೇ ಅಲ್ಲ ಅಮ್ಮಗಲ್ಲ ಅಪ್ಪ ಅಷ್ಟೇ ಮತ್ತೆ ತಮ್ಮನ ಸೆಟ್ಲ್ಮೆಂಟಿಗೆ ಅಣ್ಣ ಹೋಗೋದು ಅಪ್ಪ ಅಲ್ಲ ನಾ ಹೋತೀನಿ ಸುಮ್ಮನೆ ಇರೋ ನೀನು ಹೋತ ಹೋತ ಇಲ್ಲ ಅಡ್ಗಾಲ್ ಹಾಕ್ಬೇಡ ಮಾರತಿ ಒಳ್ಳೆ ಕಾರಿಗೆ ಹೋಗೋಷ್ಟೊತ್ತಿಗೆ ಎಂಥದೇ ಆದ್ರ ಅವನಿಲ್ಲಿ ಹುಡುಗನ್ ಮೊದ್ಲಿಗೆ ನಾನೊಂದು ತಡ್ಗಿ ಬಟ್ಟೆ ಹೊಲ್ಸ್ಕಿಬೇಕು ಈಗ್ಲೇ ಹೇಳಿ ನಿಮ್ಮ ಹತ್ರ ಹ್ಮ್ ಬಟ್ಟೆ ಹುಲ್ಸ್ಕಿನ ಹುಲ್ಸ್ಕಿದೆ ಈಗ ಪಾಪಣ್ಣ ಹೋಗ್ತಾನೆ

ಹುಂಗ್ಲತ್ತರಕ್ಕೆ ಹೋಗಿದೆ ಒನಿಲ್ ಹುಡ್ಗನ ಚಟ್ಲುಮೆಂಟು ನೀವು ಯಾರ ಮತ್ತೆ ಅಡ್ಗಾಲ ಹಾಕಕ್ಕೆ ಬರಬೇಡಿ ಎಂಥದ ಮೆಚ್ ಮದುವೆ ಆತ ಆಧಾರಲ್ಲ ಹಾಕಿನ್ಲತ್ತಲಿಗೆ